ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 14ನೇ ಕಗ್ಗ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವ ನುಣ್ಣುತ್ತ, ಒಂದೇ ನೀರ್ಗುಡಿದು ಒಂದೇ ಗಾಳಿಯ ನುಸಿರುವ ಈ ನರಜಾತಿಯೊಳು ಎಂತು ಬಂದುದಿ ವೈಷಮ್ಯ ಮಂಕುತಿಮ್ಮ. ಈ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ತಮ್ಮಷ್ಟಕ್ಕೆ ತಾವೇ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತುಳಿಯುತ್ತಿರುವುದು ಒಂದೇ ನೆಲ, ನೋಡುತ್ತಿರುವುದು ಒಂದೇ ಆಕಾಶ, ಉಣ್ಣುತ್ತಿರುವುದು ಒಂದೇ ಧಾನ್ಯದಿಂದ ತಯಾರಾದಂಥ ಆಹಾರ, ಸೇವಿಸುತ್ತಿರುವುದು ಒಂದೇ ಗಾಳಿ, ಕುಡಿಯುತ್ತಿರುವುದು ಒಂದೇ ನೀರು. ಹೀಗಿದ್ದರೂ ಸಹಿತ ಮನುಷ್ಯ ಮನುಷ್ಯನನ್ನು ಯಾಕೆ ದ್ವೇಷಿಸ್ತಾನೆ? ಒಬ್ಬರ ಮೇಲೆ ಒಬ್ಬ ಹಗೆಯನ್ನು ಯಾಕೆ ಸಾಧಿಸ್ತಾನೆ? ಮಾನವರಿಗೆ ಇಂಥ ದುರ್ಬುದ್ಧಿ ಯಾಕೆ ಬಂದಿದೆ ಅಂತ ತಮ್ಮಷ್ಟಕ್ಕೆ ತಾವೇ ಆಲೋಚನೆಯನ್ನು ಮಾಡ್ತಾ ಈ ಪ್ರಶ್ನೆಯನ್ನು ಓದುಗರ ಮುಂದೆಯೂ ಕೂಡ ಇರಿಸಿ ನೀವು ಯೋಚಿಸಿ, ನೀವು ಮತಿಗಳಾಗಿ, ನೀವು ಯತಿಗಳಾಗಿ, ಇಲ್ದಿದ್ರೆ ತಿಥಿಗಳಾಗೋಗುತ್ತೆ, ಮೂಢಮತಿಗಳಾಗಬೇಡಿ ಅಂಥೇಳಿ ನೀವು ಕೂಡ ಸ್ವಲ್ಪ ಆಲೋಚನೆಯನ್ನು ಮಾಡಿ ಅಂಥೇಳಿ ನಮ್ಮ ಮೆದುಳಿಗೂ ಸಹಿತ ಒಂದು ಸ್ವಲ್ಪ ಕೆಲಸವನ್ನು ಡಿ ವಿ ಗುಂಡಪ್ಪನವರು ಈ ಕಗ್ಗದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಕಗ್ಗವನ್ನು ನಾಳೆ ಕೇಳೋಣ. ನಮಸ್ಕಾರ.